ಐ ಹರ್ ದ ಸ್ಟೋರಿ ಆಫ್ ಅ ಬಾಯ್ ಹೂ ವಾಸ್ ಗೋಯಿಂಗ್ ಅರೌಂಡ್ ಕ್ರೈಮ್ ನಾನು ಒಂದು ಚಿಕ್ಕ ಹುಡುಗನ ಕಥೆಯನ್ನು ಕೇಳಿದೆ ಅವನು ಅಳುತ್ತಾ ತಿರುಗಾಡ್ತಾ ಇರುತ್ತಾನೆ ಆ್ಯಂಡ್ ವೈ ಯು ಕೆಲವರು ಕೇಳ್ತಾರೆ ಏನಕ್ಕಾಗಿ ನೀನು ಅಳಿತಿದ್ದೀಯ ಮಗು ಎಂಬುದಾಗಿ ಈ ಸರ್ ಐ ದ ಜೀಸಸ್ ಫಾರ್ ಸೊ ಅವನು ಹೇಳ್ತಾನೆ ನಾನು ಈಗ ತಾನೇ ಕೇಳಲ್ಪಟ್ಟೆ ಏಸು ನನ್ನ ಪಾಪಗಳಿಗಾಗಿ ಸತ್ತು ಹೋಗಿದ್ದಾನೆ ಎಂದು ಸೊ ಐ ಗೋ ಇಸ್ ಬಾಡಿ ಸೊ ನಾನು ಹೋಗಿ ಆತನ ದೇಹವನ್ನು ನೋಡಬೇಕು ಎಂಬುದಾಗಿ

ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ಲೈಕ್ ದಿಸ್ ಬಾಯ್ ಮೆನಿ ಟೈಮ್ಸ್ ವಿ ಜಸ್ಟ್ ಮೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಲೈಕ್ ಓ ಐ ಜಸ್ಟ್ ಹರ್ಡ್ ದಿಸ್ ಓ ದಿಸ್ ಇಸ್ ವಾಟ್ ಐ ಹರ್ಡ್ ಆ್ಯಂಡ್ ದಿಸ್ಟ್ ಜಸ್ ಕೀಪ್ ಗೋಯಿಂಗ್ ಬೈ ದ್ಯಾಟ್ ಸೊ ನಾವು ಏನನ್ನ ಕೇಳ್ತೀವೋ ಓ ಇದನ್ನು ಕೇಳಿಬಿಟ್ಟೆ ಎಂಬುದಾಗಿ ಆ ನಾವು ಏನನ್ನ ಕೇಳಿರ್ತೀವೋ ಅದರ ಮೇಲೆ ನಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ನಾವು ನೋಡ್ತೇವೆ ಸಿ ನಾವು ಸಮಟೈಮ್ಸ್ ಗಾಡ್ ವಿಲ್ ಟೆಲ್ ಯು ಓಕೆ ಐ ವಾಂಟ್ ಯು ಟು ಗೋ ಇನ್ ದಿಸ್ ಡೈರೆಕ್ಷನ್ ಐ ವಾಂಟ್ ಯು ಟು ಟೇಕ್ ದಿಸ್ ಸ್ಟೆಪ್ ಗಾಡ್ ವಿಲ್ ಗಿವ್ ಯು ವಿಲ್ ಲೀಡ್ ಯು ಟು ಸಮಥಿಂಗ್ ಆ್ಯಂಡ್ ಮಿನಿಟ್ ಹಿ ಸೇಸ್ ದಟ್ ವಿ ಜಸ್ಟ್ ರನ್ ಸೊ ದೇವ್ರು ಹೇಳ್ತಾರೆ ಕೆಲವೊಂದು ಸಾರಿ ನೀವು ಈ ಸ್ಥಳಕ್ಕೆ ಹೋಗಬೇಕು ಇದನ್ನ ಮಾಡಬೇಕು ಅಲ್ಲಿಗೆ ಹೋಗಬೇಕೆಂಬುದಾಗಿ ಅದನ್ನು ಕೇಳಿದ ತಕ್ಷಣ ನಾವು ಮಾಡೋದಕ್ಕೆ ಓಡಿ ಹೋಗ್ಬಿಡ್ತೇವೆ ನೀವೇನ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ಇಟ್ಸ್ ಟು ಗೋ ಬೈ ವಾಟ್ ಗಾಟ್ ಟೋಲ್ಡ್ ಹೇಳ್ತಾರೋ ಹಾಗೆ ನಾವು ಹೋಗುವುದು ಒಳ್ಳೆಯದು ಬಟ್ ಟು ಬಿ ಇನ್ಸ್ಟೆಲೋಪ್ ವಿತ್ ಗಾಡ್ ದೇವರೊಂದಿಗೆ ಸತತವಾಗಿರುವಂತ ಸಂಬಂಧ ನಿಮಗೆ ಇರಬೇಕು ಟು ಲಿಸನ್ ಟು ವಾಟ್ಲಿಂಗ್ ಯು ನೌ ಆದರೆ ಈಗ ಆತನು ಏನ್ ಹೇಳ್ತಾನಂತ ಕೇಳುವಂತ ಅನ್ಯೂನತೆ ನಿನಗೆ ದೇವರೊಂದಿಗೆ ಇರಬೇಕು ಲೈಕ್ ವೆನ್ ಯು ಥಿಂಕ್ ಅಬೌಟ್ ಜೆನಿಸಿಸ್ ಚಾಪ್ಟರ್ ಟ್ವೆಂಟಿ ಟು ನೀವು ನೀವು ಆದಿ ಕಂಡ ಇಪ್ಪತ್ತೆರಡನೇ ಅಧ್ಯಯನ ನೋಡುವುದಾದ್ರೆ ಗಾಡ್ ಇಸ್ ದ ಒನ್ ಹು ಸೆಡ್ ಐ ವಾಂಟ್ ಯು ಇಬ್ರಾಹಾಮ್ ಟು ಗೋ ಅಂಡ್ ಸಾಕ್ರಿಫೈಸ್ ಯೋರ್ ಓನ್ಲಿ ಸನ್ ಐಸಕ್ ಫಾರ್ ಮೀ ದೇವರ ಅಬ್ರಾಹ್ಮನ್ ಹೇಳ್ತಾನೆ ನಿನ್ನ ಮಗನಾಗಿರುವಂತ ಇಸಾಕನ್ನು ತೆಗೆದುಕೊಂಡು ಹೋಗಿ ನನಗೆ ಬಲಿಯನ್ನ ಕೊಡು ಎಂಬುದಾಗಿ ಹೇಳ್ತಾರೆ he was acting on behalf of what god told him also devaru avanige enana heltaro ಅವನು avanu madodakke

ದೇವರು ನನಗೆ ಹೇಳಿದ್ರು ಸೇವೆಯನ್ನು ಇಟ್ಸ್ ಪ್ರಾರಂಭಿಸುಡ್ ಐ ಲಿಸನ್ ಟು ಗಾಡ್ ಅಂಡ್ ಐ ಸ್ಟಾರ್ಟ್ ಹೌದು ಅದು ಒಳ್ಳೆಯದು ನಾನು ಕೇಳಿ ಸೇವೆಯನ್ನು ಪ್ರಾರಂಭಿಸಿದೆ ಬಟ್ ಫಾರ್ ಮೀ ಟು ಸಿ ಮೋರ್ ಇಫೆಕ್ಟಿವ್ನೆಸ್ ಇನ್ ದ ಮಿನಿಸ್ಟ್ರಿ ಐ ಹ್ಯಾವ್ ಟು ಡಿಪೆಂಡ್ ಆನ್ ಗಾಡ್ ಇನ್ ಎವ್ರಿ ಸ್ಟೆಪ್ ಆನ್ ಹೌ ಟು ಮಿನಿಸ್ಟ್ರಿ ನನ್ನ ಸೇವೆಯು ತುಂಬಾ ಪರಿಣಾಮಕಾರಿಯಾಗಿರಬೇಕೆಂದ್ರೆ ನಾನು ದೇವರ ಮಾತನ್ನು ಸತತವಾಗಿ ಕೇಳಬೇಕು

ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಐದು ನಿಮಿಷದ ಹಿಂದೆ ದೇವರು ಏನನ್ನ ಹೇಳಿದಾರೋ ಅದನ್ನು ಕೇಳಿ ನೀವು ಅನುಸರಿಸದೆ ದೇವರು ಪ್ರಸ್ತುತವಾಗಿ ಈ ಕ್ಷಣ ನಿಮಗೇನನ್ನು ಹೇಳುತ್ತಾರೋ ಅದನ್ನು ಕೇಳಿ ನೀವು ನಡೆಯಿರಿ ಹ್ಯಾವ್ ದ ಕಾನ್ಸ್ಟೆಂಟ್ ಫೆಲೋಶಿಪ್ ವಿತ್ ಗಾಡ್ ವೆರ್ ಯು ಆರ್ ಇನ್ ಪ್ಲೇಸ್ ವೆರ್ ಅರ್ಡನ್ಲಿ ಗಾಡ್ ವಿಲ್ ಟೆಲ್ ಯು ಐ ಯು ಸಡನ್ಲಿ ಗಾಡ್ ವಿಲ್ ಟೆಲ್ ವಿ ಗೋ ಟು ದಿಸ್ ಪರ್ಸನ್ ಮಿನಿಸ್ಟರ್ ಮಿನಿಸ್ಟರ್ಟ್ ವುಡ್ ಬಿ ದಕ್ಸಾಕ್ಟ್ ಥಿಂಗ್ ದಟ್ ಇಸ್ ದ ಕೈಂಡ್ ಆಫ್ ಅ ಫೆಲೋಶಿಪ್ ಐ ಚಾಲೆಂಜ್ ಯು ಟು ಹ್ಯಾವ್ ನೀವು ಹೇಗೆ ಇರಬೇಕೆಂದ್ರೆ ದೇವರು ತಕ್ಷಣವೇ ನಿಮ್ಮೊಂದಿಗೆ ಮಾತನಾಡಬೇಕು ಇಲ್ಲಿಗೆ ಹೋಗು ತಕ್ಷಣವೇ ನಿಮ್ಮೊಂದಿಗೆ ಹೇಳಬೇಕು ಆ ಸೇವಕ ನನ್ನ ಸಂದಿಸಿ ಎಂಬುದಾಗಿ ಅಂತಹ ಅನ್ಯೂನತೆ ನಿಮಗೆ ದೇವರೊಂದಿಗೆ ಇರಬೇಕು ದಟ್ ಇಸ್ ದ ಓನ್ಲಿ ವೇ ಯು ವಿಲ್ ನಾಟ್ ಎಂಡ್ ಅಪ್ ಯೋರ್ ಈ ರೀತಿಯಾಗಿದ್ದರೆ ಮಾತ್ರವೇ ಸಾಧ್ಯ ನೀವು ನಿಮ್ಮ ಇಸ್ಕಾಕನನ್ನ ಕೊಲ್ಲದೆ ಇರುವುದಕ್ಕೆ ಗಾಡ್ ಐ ಪ್ರೇ ದ ದ ನೇಮ್ ಆಫ್ ದಟ್ ಯು ಯು ಗ್ರೇಸ್ ಟು 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 ಲಿಸನ್ ವರ್ಡ್ ಅಂಡ್ ಎವ್ರಿ ಸಿಂಗಲ್ ಟೈಮ್ ಪ್ರತಿಯೊಂದು ಕ್ಷಣವೂ ಕೂಡ ನಿನ್ನ ಮಕ್ಕಳು ನಿನ್ನೊಂದಿಗೆ ಆ ಸತತವಾದ ಅನ್ಯೂನತೆ ಇರುವುದಕ್ಕೆ ನಾನು ಪ್ರಾರ್ಥಿಸುತ್ತೇನೆ ನೇಮ್